ನಮಸ್ಕಾರ, ಇಂದಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಈಗ ವಾರ್ತೆಗಳ ವಿವರ. ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ನೆರೆ ಸಂತ್ರಸ್ತರಿಗೆ ಜನಸೇವಕ ಮಹೇಂದ್ರ ಮನೆ ಮನೆಗೆ ತೆರಳಿ ಸಾಂತ್ವನ ಹೇಳಿ ಪುರುಷರ ಮತ್ತು ಮಹಿಳೆಯರ ಮಕ್ಕಳ ಬಟ್ಟೆ ಹಾಗೂ ದಿನಬಳಕೆ ವಸ್ತುಗಳನ್ನು ವಿತರಿಸಿದರು. ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮವು ಸಂಪೂರ್ಣ ಮುಳುಗಡೆಯಾಗಿತ್ತು. ಗ್ರಾಮದ ಜನರು ಗ್ರಾಮವನ್ನ ಬಿಟ್ಟು ಬೇರೆ ಕಡೆಗೆ ವಲಸೆ ಹೋಗಿದ್ದರು. ಈಗ ಗ್ರಾಮದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾದ್ದರಿಂದ ಮರಳಿ ಗ್ರಾಮಕ್ಕೆ ಬರುತ್ತಿದ್ದಾರೆ. ಇವತ್ತು ಪರಮಾನಂದವಾಡಿಗೆ ಯುವ ದೂರಿನರು ಜನಸೇವಕರು ಮಹೇಂದ್ರ ತಮ್ಮನವರ್ ಭೇಟಿಯಾದರು. ಮೊದಲಿಗೆ ಪರಮಾನಂದವಾಡಿ ಗ್ರಾಮ ದೇವತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿ ಹಾಗೂ ಪರಮಾನಂದ ದೇವರ ದರ್ಶನ ಪಡೆದು ಪರಮಾನಂದವಾಡಿ ಗ್ರಾಮದ ನೆರೆ ಸಂತ್ರಸ್ತರ ಪ್ರತಿ ಮನೆ ಮನೆಗೆ ತೆರಳಿ ಸಂತ್ರಸ್ತರ ಕುಂದುಕೊರತೆ ಯೋಗಕ್ಷೇಮವನ್ನು ವಿಚಾರಿಸಿ ಗ್ರಾಮದ ಪ್ರತಿ ಸಂತ್ರಸ್ತರ ಮನೆಗಳಿಗೆ ಬಟ್ಟೆ ಹಾಗೂ ಹೊದಿಕೆಗಳನ್ನು ಹಂಚಿದರು. ಯಾವುದೇ ಸಂಘಟನೆ ಸಂಘ ಸಂಸ್ಥೆಗಳ ಸಹಾಯ ಇಲ್ಲದೆ ಸ್ವಂತ ಖರ್ಚಿನಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಬೆಲೆ ಬಾಳುವ ಬಟ್ಟೆ ಹಾಗೂ ಹೊದಿಕೆಯ ಪ್ಯಾಕೆಟ್ಗಳನ್ನು ತಮ್ಮ ಸ್ವಮನಸ್ಸಿನಿಂದ ಪರಮಾನಂದವಾಡಿಯಲ್ಲಿ ಮನೆ ಮುಳುಗಡೆಯಾದ ನಿರಾಶ್ರಿತರಿಗೆ ಯುವ ದೂರಿನ ಜನಸೇವಕರಾದ ಮಹೇಂದ್ರ ತಮ್ಮನವರ್ ಗ್ರಾಮದ ಮನೆ ಮನೆಗೆ ತೆರಳಿ ಸ್ವತಃ ಹಂಚಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಸಾತಪ್ಪ ಅಂಬಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಿಎಸ್ ಮಿರ್ಜೆ, ನಜೀರಾ ತಾಂಬುಳೆ ಗ್ರಾಮದ ಉಪಾಧ್ಯಕ್ಷ, ಮಂಗಲ್ ಕಾಂಬ್ಳೆ ಗ್ರಾಮದ ಪ್ರಮುಖರಾದ ದಸ್ತಗೀರ್ ಕಾಗವಾಡೆ, ಪ್ರಶಾಂತ್ ಚೌಗಲ, ರಾಜು ಕೊಕಟ್ನೂರ್, ನಿಂಗಪ್ಪ ಮುರುಗನವರ್, ಸಿದ್ದಾರೋಡ ಕೌಲ್ಗುಡ್ಡ, ವಾಮನಹಟ್ಟಿಮನಿ, ಅಸಫ್ ಅಲಿ ಮುಲ್ಲಾ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಮಹೇಶನ್ನ ತಮ್ಮನವರು ಬಂದು ನಮ್ಮನ್ನು ಕೇಳಿಕೊಂಡ್ರು. ಪರಮಂದೋಡಿ ಗ್ರಾಮದಲ್ಲಿ ಎಷ್ಟು ಜನ ಮುಳುಗಡೆ ಆಗಿದೆ, ಎಷ್ಟು ಮನೆಗಳು ಮುಳುಗಡೆ ಅಂತ ಕೇಳಿದ್ರು. ಅದಕ್ಕೆ ನಾವು 1,000 ರಿಂದ 1,100 ಜನ ಮುಳುಗಡೆಯಲ್ಲಿ ಇದ್ದಾರೆ ಅಂತ ಹೇಳಿದಾಗ ಪ್ರತಿಯೊಂದು ಮನೆಗೆ ಅವರು ಒಂದು ರಗ್ಗು, ಒಂದು ಸೀರೆ, ಒಂದು ಬೆಡ್ಶೀಟು, ಈ ರೀತಿ ಪ್ರತಿಯೊಂದು ಕೊಟ್ಟೈತ್ಲೇ ಎಲ್ಲ ಅಲ್ಲಿ ಮನ್ಯಾಗ ಕನ್ಫರ್ಮ್ ಮಾಡ್ಲಿ. ಇದೊಳ ಇದನ್ನು ಲೇಟ್ ಮಾಡ್ರಿ ಕುಡ್ರಿ, ನೀವು ಅಣ್ಣ ನೀವು ಕುಡ್ರಿ. ಅಣ್ಣ ಕೈ ಕೈ ಬಂದಿ
ಅನಿಲ್ ಲಂಬಗೋಳ್ ಹಾಗೂ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ ನಿವಾಸಿ ಈ ಇಬ್ಬರು ವಿಚಾರಣಾ ಕೈದಿಗಳು ಹುಕ್ಕೇರಿಯ ಸಬ್ ಜೈಲ್ ಕಿಟಕಿ ಮುರಿದು ಪರಾರಿಯಾಗಿದ್ದಾರೆ. ಹೌದು, ಪರಶುರಾಮ್ ಕಮತೇಕರ್ ಗೋಕಾಕ್ ತಾಲೂಕಿನ ಕಣ್ಣೂರು ಗ್ರಾಮದ ನಿವಾಸಿ. ಮನೆ ಕಳ್ಳತನ ಆರೋಪದಡಿ ಚಿಕ್ಕೋಡಿ ಪೊಲೀಸ್ ಠಾಣೆಯ ಕೈದಿಗಳು ಶೌಚಾಲಯದ ಕಿಟಕಿ ಮುರಿದು ಪರಾರಿಯಾಗಿರುವ ಕೈದಿಗಳು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿರುವ ಸಬ್ ಜೈಲ್ ಕೈದಿಗಳು ರಾತ್ರೋರಾತ್ರಿ ಎಸ್ಕೇಪ್ ಆದ ಮಾಸ್ಟರ್ ಮೈಂಡ್ ಕಿಲ್ಲಾಡಿಗಳಾಗಿದ್ದಾರೆ. ಸತತವಾಗಿ ಸುರಿದ ಮಳೆಯಿಂದ ಧಾರವಾಡ ಜಿಲ್ಲೆಯಾದ್ಯಂತ ಮನೆ ಹಾಗೂ ಬೆಳೆಗಳು ಹಾನಿಯಾಗಿದ್ದು ಸರ್ಕಾರ ತಕ್ಷಣವೇ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಅದರಗುಂಚಿ ಗ್ರಾಮದ ರೈತರು ಪ್ರತಿಭಟನೆ ಮಾಡಿದರು. ಧಾರವಾಡ ಜಿಲ್ಲೆಯಲ್ಲಿ ಸತತವಾಗಿ ಸುರಿದ ಮಳೆಯಿಂದ ಮನೆಗಳು ಸೇರಿದಂತೆ ರೈತರು ಬೆಳೆದಂತಹ ಬೆಳೆಗಳು ನಾಶವಾಗಿವೆ. ಆದ್ದರಿಂದ ಸರ್ಕಾರ ಮಾತ್ರ ಯಾವುದೇ ಪರಿಹಾರ ನೀಡಿಲ್ಲ ಮತ್ತು ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಬೆಳೆಗಳನ್ನು ಇನ್ನುವರೆಗೂ ಪರಿಶೀಲನೆ ಮಾಡಿಲ್ಲ. ಹೀಗಾಗಿ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಬೆಳೆ ಹಾನಿಗೆ ಪರಿಹಾರ ನೀಡಬೇಕು, ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಎಂದು ಆಗ್ರಹಿಸಿದರು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿ ತಹಶೀಲ್ದಾರರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ನೂರಾರು ಅದರಗುಂಚಿ ಗ್ರಾಮದ ರೈತರು ಇದ್ದರು. ಹುಬ್ಬಳ್ಳಿಯಲ್ಲೇ ಹಾಡು ಹಗಲೇ ಜೆಡಿಎಸ್ ಕಾರ್ಯಕರ್ತನ ಮೇಲೆ ಚಾಕು ಇರಿದು ವಿದ್ಯಾನಗರದ ಕಿಮ್ಸ್ ಆಸ್ಪತ್ರೆಯ ಮುಂಭಾಗದಲ್ಲಿ ಈ ಘಟನೆ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಸುಭಾಷ್ ಮುಂಡುಗೋಡ್ ಎನ್ನುವಾತನಿಗೆ ಚಾಕು ಇರಿತವಾಗಿದ್ದು ಗಾಯಾಳುಗಳನ್ನು ಜಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಣಕಾಸಿನ ವ್ಯವಹಾರ ಹಿನ್ನೆಲೆಯಲ್ಲಿ ಚಾಕು ಇರಿದಿರುವ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಆರ್ ದಿಲೀಪ್ ಭೇಟಿ ನೀಡಿ ಪರಿಶೀಲಿಸಿದರು. ಇದೀಗ ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂದಿನಿಂದ ಕಾರ್ಪೊರೇಟರ್ ಸಾಮಾಜಿಕ ಜವಾಬ್ದಾರಿ ಉಲ್ಲಂಘನೆಯನ್ನು ಕ್ರಿಮಿನಲ್ ಅಪರಾಧವೆಂದು ಪರಿಗಣಿಸಲಾಗುವುದಿಲ್ಲ. ಆದರೆ ನಾಗರಿಕ ಹೊಣೆಗಾರಿಕೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ರು. ಸಿಆರ್ಎಸ್ ಉಲ್ಲಂಘನೆಯನ್ನ ಕ್ರಿಮಿನಲ್ ಅಪರಾಧವೆಂದು ಪರಿಗಣಿಸಲಾಗುವುದಿಲ್ಲ ಮತ್ತು ಬದಲಿಗೆ ನಾಗರಿಕ ಹೊಣೆಗಾರಿಕೆಗಳಿಗಾಗಿ ಪರಿಗಣಿಸಲಾಗುವುದಿಲ್ಲ ಎಂದು ತಿಳಿಸಿದ್ದಾರೆ. CSR violations about which all of us have been hearing not to be treated as criminal offense and would instead be a civil liability.
Ministry of Corporate Affairs will review the sections under Companies Act. Government has provided companies through revised orders time for completing ongoing projects towards fulfilling their CSR obligations. So every doubt that was prevailing outside, I would want to dispel it today, that there is no intention of the government to go on the prosecution route. CSR will only be treated as a civil matter and not at all as a criminal matter. The second point there in my first silo is issue of IT orders, notices, summons, letters, etc., shall now go through a centralized system. What does that actually mean? It means on or after 1st October 2019, all notices, summons, orders, etc., by the income tax authorities shall be issued through a centralized computer. Pradhani Narendra Modi, United Arab Emirates, Rajadhani Abu Dhabi ge agamisidro. Pradhani Modi, Abu Dhabiya Raja Rajakumara, Sheikh Mohammed bin Javad Ali Nahyan avaranna bheti madilidare. ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ನೀಡಲು 370 ವಿಧಿ ರದ್ದು ಮಾಡಿದ ಬಳಿಕ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿಯವರು ಕಣಿವೆ ರಾಜ್ಯಕ್ಕೆ ಭೇಟಿ ನೀಡುತ್ತಿದ್ದಾರೆ. ಆದರೆ ಈಗ ಜಮ್ಮು ಕಾಶ್ಮೀರಕ್ಕೆ ಭೇಟಿ ನೀಡುವುದು ಸೂಕ್ತ ಅಲ್ಲ ಎಂದು ಅಲ್ಲಿನ ಸರ್ಕಾರ ಹಾಗೂ ವಿರೋಧ ಪಕ್ಷಗಳ ನಾಯಕರು ಮನವಿ ಮಾಡಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಜಮ್ಮು ಕಾಶ್ಮೀರ ಮಾಹಿತಿ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ರಾಜಕಾರಣಿಗಳು ಕಾಶ್ಮೀರಕ್ಕೆ ಭೇಟಿ ಕೊಡುವುದರಿಂದ ಜನಸಾಮಾನ್ಯರ ಜೀವನಕ್ಕೆ ತೊಂದರೆ ಕೊಟ್ಟಂತಾಗುತ್ತದೆ, ಇಲ್ಲಿನ ಮುಗ್ಧ ಜನರನ್ನು ಅನಾನುಕೂಲ ಸ್ಥಿತಿಗೆ ತಳ್ಳುವುದು ಬೇಡ, ಭಯೋತ್ಪಾದನೆ, ಉಗ್ರರ ಮತ್ತು ಪ್ರತ್ಯೇಕ ಹೋರಾಟಗಾರರಿಂದ ಇವರನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಸರ್ಕಾರ ವಹಿಸಿಕೊಂಡಿದೆ, ಹೀಗಾಗಿ ನೀವು ಕಾಶ್ಮೀರದ ಪ್ರಯಾಣ ರದ್ದು ಮಾಡಿ ಎಂದು ಮನವಿ ಮಾಡಿದೆ. 370 ಆರ್ಟಿಕಲ್ ರದ್ದುಗೊಂಡ ನಂತರ ಕಣಿವೆ ರಾಜ್ಯದಲ್ಲಿ ಪ್ರಕ್ಷುಬ್ಧ ನಿರ್ಮಾಣವಾಗಿದೆ ಎಂದು ರಾಹುಲ್ ಗಾಂಧಿ ಟೀಕಿಸಿದರು. ಇದಕ್ಕೆ ಉತ್ತರಿಸಿದ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲ ಸತ್ಯಪಾಲ್ ಮಲಿಕ್, ಕಾಶ್ಮೀರದ ಪರಿಸ್ಥಿತಿಯನ್ನು ಅವಲೋಕಿಸಲು ರಾಹುಲ್ ಗಾಂಧಿಯನ್ನು ಕಣಿವೆ ರಾಜ್ಯಕ್ಕೆ ಆಹ್ವಾನಿಸಿದರು. ಸತ್ಯಪಾಲ್ ಮಲಿಕ್ ಅವರ ಆಹ್ವಾನವನ್ನು ರಾಹುಲ್ ಗಾಂಧಿ ಸ್ವೀಕರಿಸಿದರು. ದೇಶದ ರಕ್ಷಣಾ ವಲಯ ಭಾರಿ ಮಹತ್ವಾಕಾಂಕ್ಷೆಯ ದೇಸಿ ನಿರ್ಮಿತ ತೇಜಸ್ MK2 ಲಘು ಯುದ್ಧ ವಿಮಾನದ ವಿನ್ಯಾಸ 2022ಕ್ಕೆ ಸಿದ್ಧವಾಗಲಿದೆ. ಅದರ ಬಗ್ಗೆ ಒಂದು ಸ್ಮಾಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಮತ್ತು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅದರ ವಿನ್ಯಾಸ ಸಿದ್ಧಪಡಿಸಲಿವೆ. 2025-2026 ಸಾಲಿನಿಂದ ಬೆಂಗಳೂರಿನ HALನಲ್ಲಿ ಉತ್ಪಾದನೆ ಶುರುವಾಗಲಿದೆ. ಪ್ರಸ್ತಾವಿತ ಲಘು ಯುದ್ಧ ವಿಮಾನ 17.5 ಟನ್ ತೂಕ ಇರಲಿದೆ. ಅದರಲ್ಲಿ AESA ರಾಡಾರ್ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತದೆ. ಭಾರತೀಯ ವಾಯುಪಡೆ ಅಗತ್ಯಕ್ಕೆ ತಕ್ಕಂತೆ ಒಂದಷ್ಟು ಮಾರ್ಪಾಡುಗಳೊಂದಿಗೆ ಈ ವರ್ಷದ ಕೊನೆಗೆ ವಿನ್ಯಾಸವನ್ನು ಅಂತಿಮಗೊಳಿಸಲಿದೆ ಎನ್ನುತ್ತಾರೆ ಅಧಿಕಾರಿಗಳು. ಇದು ಮಿರಾಜ್, ಜಾಗ್ವಾರ್ ಮತ್ತು ಗ್ರಿಪೆನ್ ಯುದ್ಧ ವಿಮಾನಗಳಷ್ಟೇ ತೂಕ ಹೊಂದಿರಲಿದೆ.
ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಕೇವಲ 4 ಜನರಿಗೆ ಇದ್ದ ಸರ್ಕಾರ. ಕುಮಾರಸ್ವಾಮಿ, ರೇವಣ್ಣ, ಪರಮೇಶ್ವರ್, ಡಿಕೆ ಶಿವಕುಮಾರ್ ಅವರಿಗಾಗಿ ಇದ್ದ ಸರ್ಕಾರ. ಅವರಿಂದಾಗಿಯೇ ಮೈತ್ರಿ ಸರ್ಕಾರ ಪತನವಾಗಿದೆ ಎಂದು ಎ ಮಂಜು ವಾಗ್ದಾಳಿ ನಡೆಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿದ್ದರಾಮಣ್ಣ ಈಗ ಮಾತನಾಡುತ್ತಿರುವುದು ರೈಲು ಹೋದ ಮೇಲೆ ಟಿಕೆಟ್ ಪಡೆದುಕೊಂಡಂತೆ, ಈಗ ಮಾತನಾಡಿ ಪ್ರಯೋಜನವಿಲ್ಲ. ಸಿದ್ದರಾಮಣ್ಣ ಅಥವಾ ಕಾಂಗ್ರೆಸ್ ಇಬ್ಬರಿಗೂ ಈಗ ಅರ್ಥ ಆಗಿದೆ ದೇವೇಗೌಡರ ಕುಟುಂಬ ಏನು ಅಂತ. ಆ ಸರ್ಕಾರದಲ್ಲಿ ಯಾವ ಕಾಂಗ್ರೆಸ್ ಅಥವಾ ಜೆಡಿಎಸ್ ಶಾಸಕರಿಗೆ ಉಪಯೋಗ ಆಗಿಲ್ಲ, ಅದೊಂದು ಸಿಂಗಲ್ ವಿಂಡೋ ಸರ್ಕಾರ ಎಂದು ಕಿಡಿಕಾರಿದರು. ಇನ್ನು ದೇವೇಗೌಡರು ಅವರ ಮಗನಿಗೆ ಅಧಿಕಾರ ಹೋಗಿದೆ ಎಂದು ಈಗ ಏನೇನೋ ಮಾತನಾಡುತ್ತಿದ್ದಾರೆ. ಅವರ ಮಗನ ಅಧಿಕಾರವನ್ನು ಯಾರು ಕಿತ್ತುಕೊಂಡಿಲ್ಲ, ಕೊಟ್ಟ ಅಧಿಕಾರವನ್ನು ನಡೆಸಲಾಗದೆ ಕೆಳಗೆ ಇಳಿದಿದ್ದಾರೆ ಎನ್ನಬಹುದು. ಈಗ ಅದಕ್ಕೆ ಅವರು ಕಾರಣ ಇವರು ಕಾರಣ ಎನ್ನುತ್ತಿದ್ದಾರೆ ಎಂದರು. ಈ ವರ್ಷ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಹೆಚ್ಚಿನ ಜಾಹೀರಾತುಗಳನ್ನು ನೋಡುತ್ತಿದ್ದರೆ ನೀವು ಒಬ್ಬಂಟಿಯಾಗಿಲ್ಲ. 2019 ಅಂತ್ಯದ ವೇಳೆಗೆ ಅಪ್ಲಿಕೇಶನ್ನಲ್ಲಿ ಜಾಹೀರಾತುಗಳ ಸಂಖ್ಯೆಯನ್ನು ಹೆಚ್ಚಿಸುವಂತೆ ಪೋಷಕ್ ಕಂಪನಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೂಚನೆ ನೀಡಿದೆ. ಮಾಹಿತಿಯ ಪ್ರಕಾರ ಆಪ್ನ ಮರುಹೆಸರಿಸುವ ಕ್ರಮವೂ ಸೇರಿದಂತೆ ಕಳೆದ 2 ವರ್ಷಗಳಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಹೊಂದಿದೆ ಎಂದು ಮಾಶ್ಬಲ್ ವರದಿ ಮಾಡಿದೆ. ಇನ್ಸ್ಟಾಗ್ರಾಮ್ನ ಆದಾಯ ಸಂಖ್ಯೆಯನ್ನು ತನ್ನದೇ ಆದ ಅಪ್ಲಿಕೇಶನ್ಗೆ ಹತ್ತಿರ ತರಲು ಫೇಸ್ಬುಕ್ ಯೋಜಿಸಿದೆ ಮತ್ತು ಅದನ್ನು ಸಾಧಿಸಲು ವಾಣಿಜ್ಯವನ್ನು ಹೆಚ್ಚು ಅವಲಂಬಿಸಿದೆ. ಏತನ್ಮಧ್ಯೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನಲ್ಲಿ ಶಾಪಿಂಗ್ ವೈಶಿಷ್ಟ್ಯಗಳು ಮತ್ತು ಸ್ವತಂತ್ರ ಶಾಪಿಂಗ್ ಅಪ್ಲಿಕೇಶನ್ನೊಂದಿಗೆ ಪ್ರಯೋಗಗಳನ್ನು ನಡೆಸುತ್ತಿದೆ. ಅಫ್ಜಲ್ಪುರ್ ಪಟ್ಟಣದಲ್ಲಿ ಗೆಳೆಯರ ಬಳಗದವರು ಏರ್ಪಡಿಸಿದ ಮನೆ ಮನೆಗೆ ಮಣ್ಣಿನ ಗಣಪ ಅಭಿಯಾನಕ್ಕೆ ತಹಸೀಲ್ದಾರ್ ಮಧ್ವರಾಜ ಕೂಡಲಗಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಕೆಮಿಕಲ್ ಆಧಾರಿತ ಗಣಪತಿಯನ್ನು ಉಪಯೋಗ ಮಾಡುವುದರಿಂದ ಪರಿಸರ ಹಾನಿಯಾಗುತ್ತದೆ, ಅದಕ್ಕಾಗಿ ಮಣ್ಣಿನಿಂದ ಮಾಡಿದ ಗಣೇಶ ಮೂರ್ತಿಯನ್ನು ಉಪಯೋಗಿಸಬೇಕು ಎಂದು ತಹಸೀಲ್ದಾರ್ ಮಧ್ವರಾಜ ಕೂಡಲಗಿ ತಿಳಿಸಿದರು. ಸಂಸ್ಥಾನ ಹಿರೇಮಠದ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು ಮಾತನಾಡಿ, ಗೆಳೆಯರ ಬಳಗದವರು ಒಳ್ಳೆಯ ಪರಿಸರ ಸ್ನೇಹಿ ಕಾರ್ಯಕ್ರಮ ಮಾಡುತ್ತಿದ್ದಾರೆ, ಇದು ಇನ್ನೂ ಹೆಮ್ಮರವಾಗಿ ಬೆಳೆಯಲಿ. ದಿನನಿತ್ಯ ನಾವು ಸೇವಿಸುವ ಗಾಳಿ, ನೀರು, ಭೂಮಿ ಎಲ್ಲವೂ ಮಲಿನವಾಗುತ್ತಿದೆ, ಅದಕ್ಕಾಗಿ ನಾವು ಪರಿಸರ ಸ್ನೇಹಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದರು. ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಗುಣಾರೆ ಅಧ್ಯಕ್ಷತೆ ವಹಿಸಿದ್ದರು. ಸುನೀಲ್ ಶೆಟ್ಟಿ, ಬಸವರಾಜ್ ಎಸ್ ಅಳ್ಳಗಿ, ಅಣವೀರ್ ಸಿಂದಗಿ, ಬವರಾಜ್ ಸ್ವನ್, ಸಚಿನ್ ರಾಠೋಡ್, ಆನಂದ್ ಶೆಟ್ಟಿ, ಕಿರಣ್ ಶೆಟ್ಟಿ, ಶಿವರಾಜ್ ಕೆಂಗನಾಳ್, ಮಲ್ಲು ಡ್ಯಾಂಗೆ, ರವಿ ಕರ್ಜಗಿ, ಪಪ್ಪು ನಂದಿ, ಸತೀಶ್ ರಾಠೋಡ್, ಸಂಗು ಕಳ್ಳಿಮಠ, ಮಹೇಶ್ ವಾಳಿ ಇದ್ದರು. ಶಿವಶಂಕರ್ ಸಿಂಧಿ ಸ್ವಾಗತಿಸಿ ವಂದಿಸಿದರು. ಸರ್ ರವಿ ಸರ್ ಸ್ವಲ್ಪ ಸೈಡ್ ಆಯ್ತು ನೋಡಿ ಸರ್ ಸರ್ ಗಣೇಶನ ಮೂರ್ತಿಯನ್ನ ನಾವು ತಂದು ಪೂಜೆ ಮಾಡಿ ಅದಾದ ಬಳಕ ನಾವೇನ್ ಮಾಡ್ತೀವಿ, ಬಾವಿಯೊಳಗ, ಕೆರೆಯೊಳಗ, ನದಿಯೊಳಗ ನಾವು ವಿಸರ್ಜನೆ ಮಾಡ್ತೀವಿ. ಆ ವಿಸರ್ಜನೆ ಮಾಡಿದ ನಂತರ ಸಾಹೇಬ್ ಹೇಳ್ದಂಗ ಅದು ಕೆಮಿಕಲ್ ಅಷ್ಟು ಬೇಗ ನಮ್ಮ ನೀರೊಳಗ ಕರಗಂಗಿಲ್ಲ. ಆ ಒಂದು ಕರಗದೇ ಇದ್ದ ರೀತಿಯೊಳಗ ಅಲ್ಲಿ ದನ ಕರಗೋಳು ಮತ್ತು ಮನುಷ್ಯರು ನೀರು ಕುಡಿದ್ರಿಂದ ಏನಾಗ್ತದೆ, ಶರೀರಕ್ಕೆ ಆ ನೀರು ಆ ಕೆಮಿಕಲ್ ಹೋಗಿ ಶರೀರ ಕೂಡ ಹಾಳಾಗ್ತದೆ, ಪ್ರಾಣಿಗಳ ಶರೀರ ಕೂಡ ಹಾಳಾಗ್ತದೆ, ಅಷ್ಟೇ ಅಲ್ಲ ಪರಿಸರ ಕೂಡ ಹಾಳಾಗ್ಲಿಕ್ಕೆ 100 ಸಾಧ್ಯ. ಅದರ ಸಲುವಾಗಿ ಅಂಥ ಗಣೇಶ ಮೂರ್ತಿಯನ್ನು ತೆಗೆದು ಈ RSS ಎಲ್ಲ ಹುಡುಗರು ಕುಡ್ಕೊಂಡು ವಿಶೇಷವಾಗಿರುವಂಥ RSS ಹುಡುಗರು ಏನು ಮಾಡಿರಂತಂದರೆ ಪರಿಸರವನ್ನು ಬೆಳೆಸುವ ಸಲುವಾಗಿ